ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿಯಲಿಲ್ವ ಗ್ಯಾರಂಟಿ ಅನ್ನುವಂತಹ ಪ್ರಶ್ನೆ ಎಕ್ಸಿಟ್ ಪೋಲ್ ಸರ್ವೆಗಳಿಂದ ಉದ್ಭವಿಸ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚಂದ್ರೆ 6-8 ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ನಿನ್ನೆ ಎಕ್ಸಿಟ್ ಪೋಲ್ ಅಂಕಿ ಅಂಶಗಳಲ್ಲಿ ಸಿಂಗಲ್ ಡಿಜಿಟ್ ಕಾಣಿಸಿಕೊಂಡಿದೆ. ಗ್ಯಾರಂಟಿ ಯೋಜನೆಗಳಿಂದ ಹೆಚ್ಚು ಸ್ಥಾನಗಳು ಗೆಲ್ಲಬಹುದು ಅನ್ನುವಂತ ವಿಶ್ವಾಸವನ್ನ ರಾಜ್ಯ ಕೈ ನಾಯಕರು ವ್ಯಕ್ತಪಡಿಸ್ತಾ ಇದ್ರು. ಹಾಗಾದ್ರೆ ರಾಜ್ಯದ ಜನ ಕೈ ಹಿಡಿಯುತ್ತಾರೆ ಅಂತ ಅಂದುಕೊಂಡಿದ್ದಂತಹ ಕಾಂಗ್ರೆಸ್ಗೆ ಎಕ್ಸಿಟ್ ಪೋಲ್ ಶಾಕ್ ಕೊಟ್ಟಿದೆ. 15-16 ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ನ ನಾಯಕರು ನಿನ್ನೆ ಇಂಡಿ ಮೈತ್ರಿಕೂಟದ ಸಭೆಯಲ್ಲೂ ಕೂಡ ಈ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಲಾಯಿತು. ಕರ್ನಾಟಕದಲ್ಲಿ 15-16 ಸ್ಥಾನವನ್ನ ಗೆಲ್ತೀವಿ ಅಂತ ಹೇಳಿ ನಿನ್ನೆಯ ಮೀಟಿಂಗ್ನಲ್ಲೂ ಕೂಡ ಡಬಲ್ ಡಿಜಿಟ್ ಅಲ್ಲಿ ನಾವು ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ನಿರೀಕ್ಷೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ಎಕ್ಸಿಟ್ ಪೋಲ್ ಇದೆಲ್ಲವೂ ಕೂಡ ಉಲ್ಟಾ ಆಗಲಿದೆ. ಡಬಲ್ ಡಿಜಿಟ್ ಅಲ್ಲ, ಸಿಂಗಲ್ ಡಿಜಿಟ್ ಬರಲಿದೆ ಕಾಂಗ್ರೆಸ್ಗೆ ಅನ್ನುವಂತಹ ಭವಿಷ್ಯ ನುಡಿದಿರೋದ್ರಿಂದ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಸಹಜವಾಗಿ ಮೂಡಿದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ 135 ಸ್ಥಾನ ಗೆಲ್ಲೋ ಮೂಲಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಜನರನ್ನ ರೀಚ್ ಆಗಿದ್ದಾವೆ. ಅದರಲ್ಲೂ ಕೂಡ ಮಹಿಳಾ ಮತದಾರರು ಜಾಸ್ತಿ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಏನ್ ಘೋಷಣೆ ಮಾಡಿದ್ರಲ್ಲ, ಈ ಕಾಂಗ್ರೆಸ್ ಗ್ಯಾರಂಟಿಗಳು ಘೋಷಣೆ ಆದ ನಂತರ ರಾಹುಲ್ ಗಾಂಧಿ ಅವರು ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಬಂದ್ರು. ಬೇರೆ ಬೇರೆ ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಆದ್ರೆ ಇಲ್ಲಿ ವರ್ಕೌಟ್ ಆಗಿದ್ದು ಅಲ್ಲಿ ವರ್ಕೌಟ್ ಆಗದೇ ಇದ್ದದನ್ನ ನಾವು ಗಮನಿಸಬಹುದು. ಸೊ ಅದೇ ಸಿನಾರಿಯೋ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಕಂಡು ಬರುತ್ತಾ ಅನ್ನುವಂತಹ ಕುತೂಹಲ ಪ್ರಶ್ನೆ ಇದೆ. ನಿನ್ನೆ ಇಂಡಿಯಾ ಮೈತ್ರಿಕೂಟದ ಸಭೆ ಆಯಿತು. ಈ ಸಭೆಯಲ್ಲಿ ರಾಜ್ಯದಲ್ಲಿ ಸುಮಾರು 15-16 ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ, ಡಬಲ್ ಡಿಜಿಟ್ನಲ್ಲಿ ಕಾಂಗ್ರೆಸ್ನ ನಾಯಕರು ಗೆದ್ದು ಬೀಗ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದರು. ಈ ಹಿಂದೆ ಅವರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಆಗಿರಬಹುದು ಅಥವಾ ಕೆಲಸ ಮಾಡಿರೋದಾಗಿರಬಹುದು ಮತ್ತು ಸರ್ವೆ ಮಾಡಿಸಿರೋದಾಗಿರಬಹುದು 136 ಸ್ಥಾನ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ಭವಿಷ್ಯವನ್ನ ಮಾಧ್ಯಮಗಳ ಮುಂದೆ ನುಡಿದಿದ್ರು. ಅದು ಆವಾಗ ನಿಜ ಕೂಡ ಆಗಿತ್ತು. ಆದ್ರೆ ಅದೇ ಲೋಕಸಭಾ ಚುನಾವಣೆಯಲ್ಲೂ ರಿಪೀಟ್ ಆಗುತ್ತಾ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಆದ್ರೆ ಎಕ್ಸಿಟ್ ಪೋಲ್ ಕಾಂಗ್ರೆಸ್ನ ನಾಯಕರಿಗೆ ಈಗ ಶಾಕ್ ಕೊಟ್ಟಿದೆ. ನೋಡಪ್ಪ, ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು 2-3-4 ತೋರಿಸ್ತಾರೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನೋಡ್ರಪ್ಪ, ನೀವೇನೆ, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳಿ ಕರೆಕ್ಟಾಗಿ, ನೀವು ನೋಡಿರೋದು ಕಣ್ಣಲ್ಲಿ ನೋಡಿರೋರು ಕಿವಿಲಿ ಕೇಳಿರೋ ಮತ್ತೆ ಇವತ್ತು ಹೇಳ್ತೀನಿ, ಕರ್ನಾಟಕ ವಿ ವಿಲ್ ಕ್ರಾಸ್ ಡಬಲ್ ಡಿಜಿಟ್. ಹೇಳ್ತಾ ಇದೀನಲ್ಲ ಡಬಲ್ ಡಿಜಿಟ್ ಅಂತ. ಓಕೆ, ಥ್ಯಾಂಕ್ ಯು. ನನಗೆ ಈ ಎಕ್ಸಿಟ್ಟು ಪೋಲ್ ಎಕ್ಸಿಟ್ಟು ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೇನು ಅವ್ರ ಅಸೆಸ್ಮೆಂಟ್ ಸರೋಗಲ್ಲ, ಭಾಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ, ಇವರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಇಂಡಿಯಾ ಇಸ್ ರೆಡಿ ಟು ಟೇಕ್ ಓವರ್. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಅವರಿಂದ. ಮಂಜುನಾಥ್, ಎಕ್ಸಿಟ್ ಪೋಲ್ನಲ್ಲಿ ಆಯಾ ಪಕ್ಷದ ನಂಬರ್ಸ್ಗಳು ಚೆನ್ನಾಗಿದ್ರೆ ನಮಗೆ ನಿರೀಕ್ಷೆ ಇತ್ತು ಅಂತ ಹೇಳ್ತಾರೆ. ಆದರೆ ನಂಬರ್ಸ್ಗಳು ಚೆನ್ನಾಗಿ ಬರದೇ ಇದ್ದಂತಹ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋದು ಎಲ್ಲ ರಾಜಕೀಯ ನಾಯಕರು ಹೇಳುವಂತಹ ಸಹಜ ಮಾತು. ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಈ ಎಕ್ಸಿಟ್ ಪೋಲ್ ನಂತರ ಕಾಂಗ್ರೆಸ್ನಲ್ಲಿ ಮೂಡ್ ಹೇಗಿದೆ ರಾಜ್ಯದಲ್ಲಿ? ಸಭಾ ಏನು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ 15-16 ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂಥ 5 ಗ್ಯಾರಂಟಿಗಳು ಏನು ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿತ್ತು. ಆ ಒಂದು 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮತದಾರರು ತಮ್ಮ ಪರವಾಗಿ ನಿಲ್ತಾರೆ. ಹಾಗಾಗಿ ನಾವು ಈ ಬಾರಿ 15-16 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನು ಜಾಸ್ತಿ ಗೆಲ್ತೇವೆ ಅನ್ನೋದು ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ರು. ಆದರೆ ನಿನ್ನೆ ಬಂದಂಥ ಎಕ್ಸಿಟ್ ಪೋಲ್ನಲ್ಲಿ ಕೆಲವು ಒಂದು ಏನು ಸರ್ವೆಗಳಲ್ಲಿ 3-5 ಅಥವಾ 6-8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ
ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ಸರ್ವೆ ಅಂದರೆ ಎಕ್ಸಿಟ್ ಪೋಲ್ ಬಂದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ಯಾಕಂದರೆ ತಾವು ಮಾಡಿದಂಥ 5 ಗ್ಯಾರಂಟಿಗಳು ಜನರಿಗೆ ತಲುಪಿದೆ, ಅವರು ತಮ್ಮ ಪರವಾಗಿ ನಿಲ್ತಾರೆ, ತಮಗೆ ತಮ್ಮ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತ ಚಲಾವಣೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ನಿನ್ನೆ ಬಂದಿರುವಂಥ ಒಂದು ಏನು ಎಕ್ಸಿಟ್ ಪೋಲ್ ಏನಿದೆ ಅದು ಕಾಂಗ್ರೆಸ್ ನಾಯಕರಿಗೆ ಒಂದಷ್ಟು ಶಾಕ್ ಕೊಡುವಂಥ ಕೆಲಸಗಳನ್ನು ಆಗಿರುವಂಥದ್ದು. ಯಾಕಂದರೆ ಬಹಳಷ್ಟು ನಿರೀಕ್ಷೆ ಏನು ACC ನಾಯಕರು ಕೂಡ ಕರ್ನಾಟಕದ ಮೇಲೆ ಇತ್ತು. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಒಂದು 136 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಒಂದು ಅಸ್ತಿತ್ವಕ್ಕೆ ತಂದಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ರಾಜ್ಯದ ಜನರು ಕಾಂಗ್ರೆಸ್ ಅನ್ನ ಕೈ ಹಿಡಿತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ರು. ಆ ಎಲ್ಲ ಲೆಕ್ಕಾಚಾರಗಳೀಗ ಉಲ್ಟಾ ಆಗುವ ಸಾಧ್ಯತೆ ಇದೆ ಅನ್ನೋ ಒಂದು ವರದಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಈ ವರದಿಗಳನ್ನು ಕೂಡ ಏನು DK ಶಿವಕುಮಾರ್ ಅವರು ತಿರಸ್ಕರಿಸಿರುವಂಥದ್ದು, ನಾನು ಯಾವುದೇ ಸರ್ವೆಗಳನ್ನು ಏನು ಸರ್ವೆಗಳಿದೆ ಅದನ್ನು ಒಪ್ಪೋದಿಲ್ಲ. ಯಾಕಂದರೆ ಅವರು ಕೆಲವೇ ಜನರನ್ನು ಭೇಟಿ ಮಾಡಿ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿರ್ತಾರೆ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕಾಂಗ್ರೆಸ್ ಏನು ಡಬಲ್ ಡಿಜಿಟ್ ನಂಬರ್ ತಲುಪುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿರುವಂಥದ್ದು ಆ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಯಾಕಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದರು ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಮಾತನ್ನು. ಆದರೆ ಈ ಬಾರಿ ಕೂಡ ಅವರು ಹೇಳ್ತಾ ಇರುವಂಥದ್ದು ಡಬಲ್ ಡಿಜಿಟ್ ತಲುಪ್ತೇವೆ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ತಮ್ಮ ನಿರೀಕ್ಷೆ ಏನಿತ್ತು ಗ್ಯಾರಂಟಿಗಳು ಮತದಾರರು ತಲುಪಿದವೆ, ಜೊತೆಗೆ ಮಹಿಳಾ ಮತದಾರರು ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ ನಾಯಕರಿಗೆ ಎಲ್ಲ ಒಂದು ಕಡೆ ಶಾಕ್ ಕೊಟ್ಟಿದೆ ಅನ್ನೋ ಒಂದು ಮಾತನ್ನು ಎಕ್ಸಿಟ್ ಪೋಲ್ ಹೇಳ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.